धारवाड़ जिला पंचायती सदस्य योगेश गौड कोले प्रकरण के संबंध पट्टंते साक्ष्य नाश प्रकरण जामीनो ನೀಡಿದೆ ಹೈಕೋರ್ಟ್ ಇದೀಗ ಸಂಜೆಯ ವೇಳೆಗೆ ಹೆಂಡಲಗ ಜೈಲಿನಿಂದ ಹೊರಗೆ ಬರಲಿರುವಂತ ವಿನಯ್ ಕುಲಕರ್ಣಿ ಜಾಮೀನು ನೀಡಿದ ನಂತರ ಇದೀಗ ಹೊರಗಡೆ ಬರ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಇಂದು ಸಂಜೆಯ ವೇಳೆಗೆ ಕಳೆದ ವಾರ ಕೊಲೆ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಜಾಮೀನನ್ನ ನೀಡಿತು ಇನ್ನು ಸಾಕ್ಷ್ಯವನ್ನ ನಾಶ ಮಾಡುತ್ತಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಈ ಪ್ರಕರಣ ಮಾತ್ರ ಬಾಕಿ ಕೂಡ ಇತ್ತು ಇದೀಗ ರಿಲೀಫ್ ಸಿಕ್ಕಿದೆ ಇಂದು ಸಂಜೆಯೊಳಗಡೆ ಬಿಡುಗಡೆ ಆಗ್ತಾ ಇದ್ದಾರೆ ಇಂದು ಸಾಕ್ಷ್ಯ ನಾಶ ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ 9 ತಿಂಗಳು 14 ದಿನದ ನಂತರ ವಿನಯ್ ಕುಲಕರ್ಣಿಗೆ ಜಾಮೀನು ಲಭ್ಯವಾಗಿದೆ ಹೋಗ್ಬಿಡು ನಡೆ ನಡೆ ಯಜಮಾನರ ಹೋದ್ರೆ